ಬ್ರಿಟಿಷರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳಾಗ್ತಾ ಇರೋ ಈ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಕೆಲವು ನಾಯಕರುಗಳ ಅಹಿಂಸಾತ್ಮಕ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹಗಳಿಂದ ಎಂಬುದನ್ನೇ ಗಿಳಿಪಾಠ ಮಾಡಿ ನಿಜವಾದ ಇತಿಹಾಸವನ್ನೇ ನಮ್ಮ ಮಕ್ಕಳಿಗೆ ತಿಳಿಸದೇ ಇರೋದು ನಿಜಕ್ಕೂ ದೌರ್ಭಾಗ್ಯದ ಸಂಗತಿ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಎಲೆಮರೆ ಕಾಯಿಯಂತೆ ದೇಶಕ್ಕಾಗಿ ತಮ್ಮ ಪ್ರಾಣಗಳನ್ನೇ ತ್ಯಾಗ ಮತ್ತು ಬಲಿದಾನಗೈದ ಲಕ್ಷಾಂತರ ನಿಸ್ವಾರ್ಥ ಹೋರಾಟಗಾರರಲ್ಲಿ ಕೆಲವು ಹೋರಾಟಗಾರರ ಪರಿಚಯವನ್ನು ಈ ಅವಿಖ್ಯಾತ ಸ್ವರಾಜ್ಯ ಕಲಿಗಳು ಮಾಲಿಕೆಯಲ್ಲಿ ತಿಳಿಯೋಣ ಬನ್ನಿ. ರಾಮಕೋಟೇಶ್ವರರಾವ್ ಬಾಲ್ಯದಲ್ಲೇ ಹಲವಾರು ಪುಸ್ತಕಗಳ ಓದನ್ನು, ಪೌರಾಣಿಕವಾದ ಹಲವಾರು ನಾಟಕಗಳ ವೀಕ್ಷಣೆಯನ್ನು, ಸ್ಪರ್ಧೆ ಸಭೆ ಇತ್ಯಾದಿ ಅನೇಕ ಸಂದರ್ಭಗಳಲ್ಲಿ ಭಾಷಣವನ್ನೂ ಮಾಡಿ ವ್ಯಕ್ತಿತ್ವವನ್ನು ವಿಶುದ್ಧ ಭಾರತೀಯ ಸಾಂಸ್ಕೃತಿಕತೆಯಿಂದ ರೂಪಿಸಿಕೊಂಡಿದ್ದ ಕೋಲವೆನ್ನು ರಾಮಕೋಟೇಶ್ವರರಾವ್ ಕಾಲೇಜು ಅಧ್ಯಾಪಕರಾಗಿ ವಿದ್ಯಾರ್ಥಿಗಳಲ್ಲಿಯೂ, ಪತ್ರಿಕಾ ಸಂಪಾದಕರಾಗಿ ಓದುಗರಲ್ಲಿಯೂ ಸ್ವತಂತ್ರ ಭಾರತದ ವಿಚಾರವನ್ನು ಸಮರ್ಥವಾಗಿ ಜಾಗರಿಕಸಿದ ವೈಚಾರಿಕರು. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ನರಸರಾವ್ಪೇಟೆ ರಾಮಕೋಟೇಶ್ವರರ ಹುಟ್ಟೂರು. 1894 ಅಕ್ಟೋಬರ್ 24 ಜನಿಸಿದ ಅವರು, ಅವರ ತಂದೆ ಅಲ್ಲಿಯ ಪ್ರಸಿದ್ಧ ನ್ಯಾಯವಾದಿಗಳಾಗಿದ್ದ ವಿಯನ್ನ ಪಂತಲು, ತಾಯಿ ರುಕ್ಮಿಣಿಯಮ್ಮ. ಸತ್ಯಸಂಧತೆ, ವೈಚಾರಿಕತೆ, ಪರೋಪಕಾರ, ಶುಚಿತ್ವ, ಅಚ್ಚುಕಟ್ಟುತನ ಮುಂತಾದವುಗಳಿಗೆ ಒತ್ತು ಕೊಡುತ್ತಿದ್ದ ವಿಯನ್ನ ಪಂತಲು ಇದ್ದ ಒಬ್ಬನೇ ಮಗನಲ್ಲಿ ಅವುಗಳೆಲ್ಲ ಸ್ವಾಭಾವಿಕವಾಗಿ ಬೆಳೆಸಿದರು. ಅದಕ್ಕಾಗಿ ಅವರು ಭಾಗವಹಿಸುತ್ತಿದ್ದ ಸಭೆ ಸಮಾರಂಭಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಗನನ್ನೂ ಕರೆದುಕೊಂಡು ಹೋಗುತ್ತಿದ್ದರು. ಬಿಎಲ್ ಪದವಿ ಪಡೆದು ತಂದೆಯಂತೆಯೇ ರಾಮಕೋಟೇಶ್ವರರು ಸ್ವಂತ ಊರಿನಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದರು. 4 ವರ್ಷಗಳ ಕಾಲ ಈ ವೃತ್ತಿ ಸಂದರ್ಭದಲ್ಲಿ ಹೋಮ್ ರೂಲ್ ಚಳುವಳಿಯಲ್ಲಿ ಭಾಗವಹಿಸಿದ್ದರು. 1917 ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವ ಮತ್ತು ಇತರರನ್ನು ಈ ನಿಟ್ಟಿನಲ್ಲಿ ಪ್ರೇರೇಪಿಸುವ ಹುಮ್ಮಸ್ಸು ಅವರಲ್ಲಿ ಉಂಟಾಗಿ ಅದರಲ್ಲಿ ಸಕ್ರಿಯರಾದರು. ಮುಂದೆ ಅವರು ಪ್ರವೇಶಿಸಿದ್ದು ಪತ್ರಿಕಾ ಪ್ರಪಂಚವನ್ನು. ಪ್ರಕಾಶಂ ಪಂತಲು ಅವರು ಪ್ರಾರಂಭಿಸಿದ್ದ ಭಾರತದ ಖ್ಯಾತ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಒಂದಾದ ಸ್ವರಾಜ್ಯ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ 2 ವರ್ಷಗಳ ಕಾಲ ಕಾರ್ಯ ಮಾಡಿ ಅವರು ಆಗಾಗ್ಗೆ ಅದರಲ್ಲಿ ಸಂಪಾದಕೀಯಗಳನ್ನೂ ಬರೆಯುತ್ತಿದ್ದರು. ಪತ್ರಿಕಾ ಕಚೇರಿಗೆ ಬರುತ್ತಿದ್ದ ರಾಜಾಜಿ ಮುಂತಾದ ನಾಯಕರ ನಿಕಟ ಸಂಪರ್ಕ ಅವರಿಗೆ ಲಭಿಸಿತು. ಸಾಹಿತ್ಯದಲ್ಲಿ ಆಸಕ್ತಿ ಇದ್ದ ಅವರಿಗೆ ಸಾಹಿತ್ಯದ ಪತ್ರಿಕೆಯಲ್ಲಿ ಕಾರ್ಯ ಮಾಡಬೇಕೆಂಬ ಹಂಬಲ. ಅದಕ್ಕಾಗಿ ಮುಂದೆ ಅವರು ಜಯಂತಿ ಎಂಬ ಪತ್ರಿಕೆಗೆ ಸೇರಿಕೊಂಡರು. ತೆಲುಗಿನ ಮಹಾಕವಿ ವಿಶ್ವನಾಥ ಸತ್ಯನಾರಾಯಣರು ಅದರ ಸಂಪಾದಕರಾಗಿದ್ದರು. ಆದರೆ ಆ ಪತ್ರಿಕೆ ದೀರ್ಘಕಾಲ ಬದುಕಲಿಲ್ಲ. ತ್ರಿವೇಣಿ ಹೆಸರಿನ ಒಂದು ಆಂಗ್ಲ ಪತ್ರಿಕೆಯನ್ನು 1927 ಪ್ರಾರಂಭಿಸಿದರು. ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬರುವ ಸಾಹಿತ್ಯದ ವಿಮರ್ಶೆ ಅದರಲ್ಲಿ ನಡೆಯುತ್ತಿತ್ತು. ಭಾರತೀಯ ಸಾಂಸ್ಕೃತಿಕ ಲೋಕದ ಹಲವು ಮುಖಗಳ ದರ್ಶನ ಅದರಲ್ಲಿ ಲಭ್ಯವಾಗುತ್ತಿತ್ತು. ಭಾರತೀಯ ಸಂಸ್ಕೃತಿಯಲ್ಲಿರುವ ವಿವಿಧತೆಯಲ್ಲಿ ಏಕತೆ ಎಂಬ ವೈಶಿಷ್ಟ್ಯವನ್ನು ಸಹೃದಯರಲ್ಲಿ ಮೂಡಿಸುವುದು ತ್ರಿವೇಣಿ ಪತ್ರಿಕೆಯ ಧ್ಯೇಯವಾಗಿತ್ತು. ರಾಧಾಕೃಷ್ಣನ್, ಕೆಎಂ ಮುನ್ಷಿ, ಪಟ್ಟಾಭಿ ಸೀತಾರಾಮಯ್ಯ, ನೆಹರು ಮುಂತಾದವರ ಲೇಖನಗಳು ತ್ರಿವೇಣಿಯ ಪುಟಗಳಲ್ಲಿ ಶೋಭಿಸುತ್ತಿದ್ದವು. ಗಾಂಧೀಜಿಯವರು ತಾವು ತ್ರಿವೇಣಿಯನ್ನು ತಪ್ಪದೇ ಓದುತ್ತಿದ್ದು ಅದನ್ನು ಶ್ರೇಷ್ಠ ಪತ್ರಿಕೆ ಎಂದು ಮೆಚ್ಚಿಕೊಂಡರು. ಅನೇಕ ಬಾರಿ ಚಳುವಳಿಗಳಲ್ಲಿ ಭಾಗವಹಿಸಿ ಜೈಲು ಸೇರಿದಾಗ ಪತ್ರಿಕೆಯನ್ನು ತರುವುದು ವಿಳಂಬವಾಗುತ್ತಿತ್ತು. ಬಾಲ್ಯದಿಂದಲೇ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳಲ್ಲಿ ಭಾಗವಹಿಸುವ ಗುಣವಿದ್ದ ಅವರು ಲಾಲಾ ಲಜಪತ್ ರಾಯರ ಬಂಧನವನ್ನು ಸಮರ್ಥಿಸಿದ ಮೇಲ್ ಪತ್ರಿಕೆಯನ್ನು ಬಹಿಷ್ಕರಿಸುವ ಆಂದೋಲನದಲ್ಲಿ ಭಾಗಿಯಾಗಿದ್ದರು.
1940ರಲ್ಲಿ ಚಳುವಳಿಯಲ್ಲಿ ಪಾಲ್ಗೊಂಡು ವೇಲೂರು ಜೈಲಿಗೆ ಹೋಗಬೇಕಾಯಿತು. ಅಲ್ಲಿ ಅವರಿಗೆ ರಾಜಾಜಿ, ಪಟ್ಟಾಭಿ, ಪ್ರಕಾಶಂ ಪಂತುಲು, ವಿವಿಗಿರಿ ಮುಂತಾದ ನಾಯಕರ ಸಹವಾಸ ಲಭಿಸಿತ್ತು. 1942ರ ಭಾರತ ಬಿಟ್ಟು ತೊಲಗಿ ಆಂದೋಲನದಲ್ಲಿ ಅವರು ಜಿಲ್ಲೆಯಾದ್ಯಂತ ಓಡಾಡಿ ಜನಜಾಗೃತಿ ಮೂಡಿಸಿದರು. ಅದಕ್ಕಾಗಿ ಅವರಿಗೆ ಮತ್ತೆ 20 ತಿಂಗಳ ಸೆರೆವಾಸ ಲಭಿಸಿತು. ಹೀಗೆ ಅವರು ಸ್ವಾತಂತ್ರ್ಯ ಸಿಗುವವರೆಗೂ ಸ್ವರಾಜ್ಯ ಸಂಬಂಧಿತ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಇದಕ್ಕೆ ಅನುಗುಣವಾಗಿ ಪತ್ರಿಕಾ ಕಾರ್ಯವನ್ನು ಪೂರೈಸಿದರು. ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರು, ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳುವ ಮೂಲಕ ಎಲ್ಲರಿಗೂ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಮಾಡ್ತೀರಿ ಅಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?